ವಿದ್ಯಾರ್ಥಿಗಳೇ ಕಳೆದ ವಿಡಿಯೋನಲ್ಲಿ ನಾವು ಡೈಮೆನ್ಷನಲ್ ಅನಾಲಿಸಿಸ್ನ ಅಪ್ಲಿಕೇಶನ್ ಅನ್ನು ಕಲಿತಾ ಇದ್ವಿ. ಅವಳಿಗೆ ಒಂದು ಅಪ್ಲಿಕೇಶನ್ ಅನ್ನು ನಾವು ಈಗಾಗಲೇ ಕಲ್ತಿದ್ದೀವಿ. ಒಂದು ಈಕ್ವೇಷನ್ನು ಸರಿ ಇದೆಯೋ ಅಥವಾ ತಪ್ಪಿದೆಯೋ ಅನ್ನೋದನ್ನು ಡೈಮೆನ್ಷನಲ್ದಾಗಿ ಚೆಕ್ ಮಾಡ್ಬೋದು ಅಂತ ಹೇಳಿ ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀವಿ. ಈಗ ಡೈಮೆನ್ಷನಲ್ ಅನಾಲಿಸಿಸಿಂದ ಮತ್ತೊಂದು ಅಪ್ಲಿಕೇಶನ್ ಏನು ಮಾಡ್ಬೋದು ಅಂತ. ದ ಸೆಕೆಂಡ್ ಅಪ್ಲಿಕೇಶನ್ ಈಸ್ ಯು ನೀಡ್ ಟು ಎಸ್ಟಾಬ್ಲಿಷ್ ದ ರಿಲೇಷನ್ಶಿಪ್ ಬಿಟ್ವೀನ್ ಒನ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂಡ್ ಅದರ್ ಸಿಸ್ಟಮ್ ಆಫ್ ಯೂನಿಟ್ಸ್. ಅಂದರೆ ಒಂದು ಪದ್ಧತಿಯಲ್ಲಿ ನಾವು ಏನು ಮಾನವನ್ನು ಕೊಡ್ತೇವೆ ಅದನ್ನು ಇನ್ನೊಂದು ಪದ್ಧತಿಯಲ್ಲಿ ಸಂಬಂಧ ಕಲ್ಪಿಸುವಂಥದ್ದು. ಐ ಆಲ್ಸೋ ಗಿವ್ ಯು ಎನ್ ಎಕ್ಸಾಂಪಲ್ ಇನ್ ದ ಲಾಸ್ಟ್ ವಿಡಿಯೋ ಇಟ್ ಸೆಲ್ಫ್. ಯು ಕ್ಯಾನ್ ಎಸ್ಟಾಬ್ಲಿಷ್ ದ ರಿಲೇಷನ್ ಬಿಟ್ವೀನ್ ಎಸ್ ಐ ಸಿಸ್ಟಮ್ ಆಫ್ ಯೂನಿಟ್ ಆ್ಯಂಡ್ ಸಿ ಜಿ ಎಸ್ ಸಿಸ್ಟಮ್ ಆಫ್ ಯೂನಿಟ್. ಸೊ ದ ಸೆಕೆಂಡ್ ಅಪ್ಲಿಕೇಶನ್ ವಿಲ್ ಬಿ ಲೈಕ್ ದಿಸ್ ಟು ಫೈಂಡ್ ದ ರಿಲೇಷನ್ to find the relation between two different systems of units ಅಂತ ಹೆಡಿಂಗ್ ಬರೆಯೋಣ. ಈಗ ನಾನು ನಿಮಗೆ ಕೊನೆಯ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ ಹಾಗೆ ಎಸ್ಐ ಯೂನಿಟ್ ಎನರ್ಜಿ ಅಂದರೆ ಶಕ್ತಿಯ ಮಾನ ಎಸ್ಐ ಮಾನ ಜೌಲ್ ಅಂತ. ಹಾಗೆ ಸಿ ಡಿ ಎಸ್ ಸಿಸ್ಟಮ್ ಇದೆ. ಸಿ ಡಿ ಎಸ್ ಸಿಸ್ಟಮ್ನಲ್ಲಿ ಯೂನಿಟ್ ಆಫ್ ಎನರ್ಜಿ ಇಸ್ ಅರ್ಗ್ ಆ್ಯಂಡ್ ಇಟ್ಸ್ ಯೂನಿಟ್ ಇನ್ ಸಿ ಜಿ ಎಸ್ ಸಿಸ್ಟಮ್ ಈಸ್ ಅರ್ಗ್. ಅರ್ಗ್ ಅಂತ ಒಂದು ಯೂನಿಟ್. ಸೊ ಈಗ ನಮಗೆ ಒಂದು ಸಂಬಂಧ ಹುಡುಕೋಬೇಕು, ಎಷ್ಟು ಅರ್ಗ್ ಒಂದು ಜೌಲ್ ಮಾಡುತ್ತೆ ಅಥವಾ ಎಷ್ಟು ಜೌಲ್ ಒಂದು ಅರ್ಗ್ ಮಾಡುತ್ತೆ ಅನ್ನೋದನ್ನು ಕಂಡುಹಿಡಿಯಬಹುದು. ಈಗ ಪ್ರಶ್ನೆ ಈ ಥರ ಇರುತ್ತೆ, ಎಸ್ ಐ ಯೂನಿಟ್ ಆಫ್ ಎನರ್ಜಿ ಇಸ್ ಜೌಲ್ ಆ್ಯಂಡ್ ಇಟ್ಸ್ ಯೂನಿಟ್ ಇನ್ ಸಿ ಜಿ ಎಸ್ ಸಿಸ್ಟಮ್ ಇಸ್ ಅರ್ಗ್. ಫೈಂಡ್ the relation between the unit joule and the unit arg anta prashne artha eshtu arg ಒಂದು ಜೌಲ್ಗೆ ಸಮ ಅನ್ನೋದನ್ನು ನಾವು ಈಗ ಎಸ್ಟಾಬ್ಲಿಷ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಲೆಟ್ ಅಸ್ ಸೇ ನಾವು ಅಂದ್ಕೊಳ್ಳೋಣ ಒನ್ ಜೌಲ್ ಈಕ್ವಲ್ ಟು ಎನ್ ಅರ್ಗ್ ಅಂತ ಬರ್ಕೊಂಡು ಅಂದರೆ ಎನ್ ಅನ್ನು ನಾನು ಕಂಡುಹಿಡಿದ್ರೆ ಇಫ್ ಐ ಫೈಂಡ್ ಎನ್ ದೆನ್ ಯು ಕ್ಯಾನ್ ಸೇ ಒನ್ ಜೌಲ್ ಈಸ್ ಸೋ ಮೆನಿ ಅರ್ಗ್ ಅಂತ ಹೇಳ್ಬೋದು. ಈಗ ನಮ್ಗೆಲ್ಲ ಗೊತ್ತಿದೆ ಅಥವಾ ಅವರೇ ಕೊಟ್ಟಿದ್ದಾರೆ ಜೌಲ್ ಅಥವಾ ಅರ್ಗ್ ಯೂನಿಟ್ ಆಫ್ ಎನರ್ಜಿ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಅಪ್ಲೈ ಡೈಮೆನ್ಷನ್ಸ್ ಫಾರ್ ಎನರ್ಜಿ ಆನ್ ಬೋತ್ ಸೈಡ್ಸ್ ಅಂದರೆ ಎರಡು ಕಡೆ ಎನರ್ಜಿಗೆ ಡೈಮೆನ್ಷನಲ್ ಫಾರ್ಮುಲಾ ಹಾಕ್ಕೊಳ್ಳೋಣ. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎನರ್ಜಿ, ಎನರ್ಜಿ ಏನು ಅಂತ ಗೊತ್ತಿದೆ ನಿಮಗೆ, ಹೇಗೆ ಮೆಷರ್ ಮಾಡೋದು ಅಂತ ಗೊತ್ತಿದೆ, ಫೋರ್ಸು ಮತ್ತು ಡಿಸ್ಪ್ಲೇಸ್ಮೆಂಟನ್ನು ಭಾಗಲಬ್ಧ ನಮಗೆ ಎನರ್ಜಿ ಕೊಡುತ್ತೆ. ಫೋರ್ಸ್ ಅಂತಂದರೆ
one in mass, one in length minus two in time आगते हैं अदर ना हमारे displacement इतने बेरे गुणसो बिल्डा इधो dimensions for energy आगते हैं one in mass two in length minus two in time इन जोल SI system में नहीं दे ये ना आगे बढ़ी थी इधे dimensions ना अपने मार थी ಇದು ಸಿಜಿಎಸ್ ಸಿಸ್ಟಮ್ ಅಲ್ಲಿ ಇರುತ್ತೆ ಈಗ ನಾನು ಎರಡು ಕಡೆ ಹೋಮೋಜಿನೈಸ್ ಮಾಡ್ತೀನಿ ಅಂದ್ರೆ ಇದನ್ನು ಸಿಜಿಎಸ್ ಸಿಸ್ಟಮ್ ಗೆ ಕನ್ವರ್ಟ್ ಮಾಡ್ತೀನಿ ಎಸ್ಐ ಸಿಸ್ಟಮ್ ಅದು ನಮಗೆಲ್ಲ ಗೊತ್ತಿದೆ ಇಲ್ಲಿ ಗ್ರಾಮ್ ಇದೆ ಇಲ್ಲಿ ಮಾಸ್ ಗ್ರಾಮ್ ಇದೆ ಇಲ್ಲಿ ಕಿಲೋಗ್ರಾಮ್ ಇದೆ ನಮಗೇನು ಗೊತ್ತು ಸಾವಿರ ಗ್ರಾಮ್ ಗೆ ಒನ್ ಕೆಜಿ ಆಗುತ್ತೆ ಅಂತ ಗೊತ್ತು ಅದಕ್ಕೆ ಇದನ್ನ ನಾನು ಸಾವಿರ अंत बर 10 पवर 3 इज 1000 लेंथ इल्लादरे सेंटीमीटर ನಲ್ಲಿದೆ ಇಲ್ಲಾದರೆ ಮೀಟರ್ ನಲ್ಲಿದೆ ಈಗ ನಾನು ಇಲ್ಲಿರೋ ಲೆಂತ್ ಅನ್ನು ಮೀಟರ್ ನಲ್ಲಿರೋದನ್ನ ಸೆಂಟಿಮೀಟರ್ ನಲ್ಲಿ ಎಕ್ಸ್‌ಪ್ರೆಸ್ ಮಾಡ್ತೀನಿ ನಮಗೆಲ್ಲ ಗೊತ್ತಿರೋ ಹಾಗೆ 100 ಸೆಂಟಿಮೀಟರ್ ಗೆ 1 ಮೀಟರ್ ಆಗುತ್ತೆ ಸೋ 100 ಅನ್ನೋದನ್ನ ಪವರ್ಸ್ ಅಲ್ಲಿ ಎಕ್ಸ್‌ಪ್ರೆಸ್ ಮಾಡ್ತೀನಿ ಇಲ್ಲಿ l ಆದರೆ ಸ್ಕ್ವೇರ್ ಇದೆ ಅದಕ್ಕೆ ಸ್ಕ್ವೇರ್ ಬರೀತೀನಿ ಟೈಮ್ ಇಲ್ಲೂ ಸೆಕೆಂಡು ಇಲ್ಲೂ ಸೆಕೆಂಡು ಹಾಗಾಗಿ ಅದನ್ನ ನಾನೇನು ಹೆಚ್ಚು ಶ್ರಮ ವಹಿಸೋದು ಬೇಡ ಅದನ್ನು ಹಾಗೆ ಬರೀತೀನಿ ಬಲಭಾಗವನ್ನು ಹಾಗೆ ಬರ್ಕೋ ಇದು ಎಸ್ಐ ಸಿಸ್ಟಮ್ ಅಲ್ಲಿ ಇದನ್ನ ನಾನು ಸೆಂಟಿಮೀಟರ್ ಕನ್ವರ್ಟ್ ಮಾಡಿದೆ ಗ್ರಾಮಿ ಕನ್ವರ್ಟ್ ಮಾಡಿದೆ ಅಂದ್ರೆ ಇದು ಸಿಜಿಎಸ್ ಆಯ್ತು ಇದು ಸಿಜಿಎಸ್ ಇದೆ ಇದು ಕಿಲೋಗ್ರಾಮ್ ಇಂದ ನಾನು ಗ್ರಾಮ್ ಗೆ ಕನ್ವರ್ಟ್ ಮಾಡಿದ್ವಿ ಇದನ್ನ ಮೀಟರ್ ಇಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ವಿ ಹಾಗಾಗಿ ಇದು ಸಿಜಿಎಸ್ ಅಲ್ಲೇ ಆಗೋಯ್ತು ಈಗ 10 ಪವರ್ ಸಲ ಸಿಂಪ್ಲಿಫೈ ಮಾಡೋಣ 10 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ 10 ಪವರ್ 4 10 ಪವರ್ 4 ಇಂಟು 10 ಪವರ್ 3 ಬೇಸಸ್ ಏನಿದೆ ಪವರ್ಸ್ ಆಡ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಎರಡೂ ಕಡೆ ಬೇಸಸ್ 10 ಇದೆ ಪವರ್ಸ್ ಆಡ್ ಮಾಡಿದ್ರೆ 10 ಪವರ್ 7 ಆಗುತ್ತೆ ಮಿಕ್ಕಿದ್ದನ್ನೆಲ್ಲ ಹಾಗೆ ಬರೀತೀನಿ ಸೊ ವಿ ರೈಟ್ ದ ರೆಸ್ಟ್ ಆಸ್ ಇಟ್ ಈಸ್ ಇದು ಸಿಜಿಎಸ್ ಸಿಸ್ಟಮ್ ಆಗಿದೆ ಎನ್ ಇಂಟು 1 ಇನ್ ಮಾಸ್ 2 ಇನ್ ಲೆಂತ್ ಮೈನಸ್ 2 ಇನ್ ಟೈಮ್ ಸಿಜಿಎಸ್ ಸಿಸ್ಟಮ್ ಆಗಿದೆ ಸೊ ಎರಡೂ ಕಡೆ ನಾನು ಕಂಪೇರ್ ಮಾಡಿದ್ರೆ ಎನ್ ಜಾಗದಲ್ಲಿ ಇಲ್ಲಿ 10 ಪವರ್ 7 ಇದೆ ಇಫ್ ಐ ಕಂಪೇರ್ ಎನ್ ವಿತ್ ದ ಕಾನ್ಸ್ಟೆಂಟ್ ಹಿಯರ್ ಎನ್ ವಿಲ್ ಬಿ 10 ಪವರ್ 7 ಎನ್ 10 ಪವರ್ 7 ಆಗುತ್ತೆ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಎನ್ ಗೆ ನನಗೆ 1 ಜೌಲ್ ಈಕ್ವಲ್ ಟು 10 ಪವರ್ 7 ಬರುತ್ತೆ ಹಾಗಾಗಿ ಒನ್ ಜೌಲ್ ಅಂದ್ರೆ ಎಷ್ಟಾಗು ಅಂತ ಹೇಳಿ ನನಗೆ ಮೊದಲು ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಆ್ಯಂಡ್ ಯು ಹ್ಯಾವ್ ಎಕ್ಸ್ಪ್ರೆಸ್ಡ್ ಜೌಲ್ ಇನ್ ಅರ್ಗ್ ಜೌಲನ್ನು ಅರ್ಗಲ್ಲಿ ಬರೆದಿದ್ದೀನಿ ಸೊ ಈ ರೀತಿ ನೀವು ಬೇರೆ ಉದಾಹರಣೆಗಳನ್ನು ಕೂಡ ತಗೊಂಡು ಯು ಕ್ಯಾನ್ ಸಾಲ್ವ್ ಎಸ್ಟಾಬ್ಲಿಷ್ ರಿಲೇಷನ್ಸ್ ಬಿಟ್ವೀನ್ ಡಿಫರೆಂಟ್ ಸಿಸ್ಟಮ್ಸ್ ಆಫ್ ಯೂನಿಟ್ ಇನ್ನೊಂದು ಉದಾಹರಣೆ ಮಾಡಿದ್ರೆ ನಿಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ ಸೊ ಲೆಟ್ ಅಸ್ ಫಾರ್ ಎಕ್ಸಾಂಪಲ್ ಸೇ ಲೈಕ್ ದಿಸ್ ಎಸ್ಐ ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್ ನ್ಯೂಟನ್ ಬರೀಬೇಕಾದ್ರೆ ಎಲ್ಲೋ ಕ್ಯಾಲ್ಕುಲೇಟರ್ ಉಪಯೋಗಿಸ್ಬಾರ್ದು ಯೂನಿಟ್ಸ್ ಬರೀಬೇಕಾದ್ರೆ ಕ್ಯಾಲ್ಕುಲೇಟರ್ಗಳು ಬಹುವಚನಗಳು ಇವನ್ನೆಲ್ಲ ಉಪಯೋಗಿಸ್ಬಾರ್ದು ನ್ಯೂಟನ್ಸ್ ಲಾಸ್ ಅಂತ ಹೆಡ್ಡಿಂಗ್ ಬರ್ಕೊಡಿ ಅಂತ ಟೀಚರ್ ಡಿಕ್ಟೇಟ್ ಮಾಡಿದ್ರೆ ನೀವು ಅವಾಗ ಬೇಕಾದ್ರೆ ಎನ್ ಇ ಡಬ್ಲ್ಯೂ ಟಿ ಒ ಎನ್ ನ್ಯೂಟನ್ ಅನ್ನು ಕ್ಯಾಲ್ಕುಲೇಟರ್ ಬರಿಬೋದು ಯಾಕೆಂದರೆ ಅವಾಗ ಅದು ಪ್ರಾಪರ್ ನೌನ್ ಆಗುತ್ತೆ ಇಟ್ಸ್ ಅ ಪ್ರಾಪರ್ ನೌನ್ ಸೊ ದ ಲಾ ಈಸ್ ಗಿವನ್ ಬೈ ನ್ಯೂಟನ್ ದೇರ್ಫೋರ್ ಇಟ್ ಈಸ್ ನ್ಯೂಟನ್ಸ್ ಲಾ ಸೊ ನ್ಯೂಟನ್ ಅನ್ನೋದು ಅದು ಪ್ರಾಪರ್ ನೌನ್ ಆಗುತ್ತೆ ನಾಮಪದ ಆಗುತ್ತೆ ಸೊ ನಾಮಪದಗಳನ್ನು ನೀವು ಕ್ಯಾಲ್ಕುಲೇಟರ್ಸಲ್ಲಿ ಬರೀಬೋದು
ಆದರೆ ಅದೇ ನಾಮಪದವನ್ನು ನೀವು ಯೂನಿಟ್ ಆಗಿ ಬಳಕೆ ಮಾಡಬೇಕಾದ್ರೆ ದೇರ್ ಆರ್ ಮೆನಿ ಯೂನಿಟ್ಸ್ ನೇಮ್ಡ್ ಆಫ್ಟರ್ ಡಿಫ್ರೆಂಟ್ ಸೈಂಟಿಸ್ಟ್ಸ್. ಫಾರ್ ಎಕ್ಸಾಂಪಲ್, ಕೆಲ್ವಿನ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಟೆಂಪರೇಚರ್, ಟೆಂಪರೇಚರ್ಗೆ ಕೆಲ್ವಿನ್, ಹಾಗೆ ಫೋರ್ಸಿಗೆ ನ್ಯೂಟನ್, ಹಾಗೆ ಪವರ್ಗೆ ವ್ಯಾಟ್ಸ್, ಹಾಗೆ ಎನರ್ಜಿಗೆ ಜೌಲ್. ಎನರ್ಜಿಗೆ ಜೌಲು, ಹಾಗೆ ಚಾರ್ಜ್ಗೆ ಕೂಲು, ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ಆಂಪಿಯರ್. ಆಯಾ ಕ್ಷೇತ್ರಗಳಲ್ಲಿ ಯಾವ್ಯಾವ ವಿಜ್ಞಾನಿಗಳು ಹೆಚ್ಚು ಸಾಧನೆಯನ್ನು ಮಾಡಿದರೋ ಅವ್ರ ಹೆಸರನ್ನು ತಗೊಂಡು ಬಂದು ಯೂನಿಟ್ ಮಾಡಿರ್ತಾರೆ. ಆ ಥರ ಯೂನಿಟ್ ಬರೀಬೇಕಾದ್ರೆ ನಾವು ಸ್ಮಾಲ್ ಲೆಟರ್ಸಲ್ಲೇ ಬರೀಬೇಕು. ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್ ಅಂತ ಟೀಚರ್ ಡಿಕ್ಟೇಟ್ ಮಾಡಿದ್ರೆ ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್ ಅಂತ ನೀವು ಬರೆಯೋದು ಎಲ್ಲ ಸ್ಮಾಲ್ ಲೆಟರ್ಸಲ್ಲೇ ಬರೀಬೇಕು, ಕ್ಯಾಪಿಟಲ್ ಲೆಟರಲ್ಲಿ ಬರೀಬಾರ್ದು. ಮತ್ತು ಬಹುವಚನಗಳನ್ನು ಉಪಯೋಗಿಸ್ಬಾರ್ದು. ಸೊ ತ್ರೀ ನ್ಯೂಟನ್ಸ್ ಆಫ್ ಫೋರ್ಸ್ ಅನ್ನಬಾರ್ದು, ತ್ರೀ ನ್ಯೂಟನ್ ಆಫ್ ಫೋರ್ಸ್. ಒಂದಿದ್ರೂ ನ್ಯೂಟನ್ನೇ, ತ್ರೀ ಇದ್ದರೂ ನ್ಯೂಟನ್ನೇ. ಹಾಗೆ ನ್ಯೂಟನ್ ಅಂತ ಬರೀರಿ ಅಂತಂದರೆ ನೀವು ಯು ವಿಲ್ ಯೂಸ್ ಸಿಂಬಲ್ ಕ್ಯಾಪಿಟಲ್ ಎನ್. ಸಿಂಬಲ್ ಉಪಯೋಗಿಸ್ಬೇಕಾದ್ರೆ ಕ್ಯಾಪಿಟಲ್ ಎನ್ ಉಪಯೋಗಿಸಿ, ಅದರ ಪೂರ್ತಿ ಬರ್ಕೊಳ್ಬೇಕಾದ್ರೆ ಯು ಶುಡ್ ನಾಟ್ ಯೂಸ್ ಕ್ಯಾಪಿಟಲ್ ಲೆಟರ್ಸ್. ಅಬ್ರಿವೇಷನ್ಸ್ ಬರೀಬಾರ್ದು. ನ್ಯೂಟನ್ ಬರೆಯಪ್ಪ ಅಂತಂದರೆ ಎನ್ ಇ ಡಬ್ಲ್ಯೂ ಬರೆದು ಕೆಳಗಡೆ ಒಂದು ಲೈನ್ ಹಾಕಿ ಎರಡು ಡಾಟ್ಸ್ ಇಟ್ಬಿಟ್ಟು ನಾವು ಶಾರ್ಟ್ ಫಾರ್ಮ್ ಬರೆಯೋಕ್ಕೆ ಹೋಗಬಾರ್ದು. ಅದೆಲ್ಲ ತಪ್ಪು, ಅವೆಲ್ಲ ಯೂನಿಟ್ ಬರೆಯೋ ಪದ್ಧತಿ ಅಲ್ಲ, ಪ್ಲೂರಲ್ಸ್ ಎಲ್ಲ ಉಪಯೋಗಿಸ್ಬಾರ್ದು. ಸೊ ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್. ಅದೇ ಥರ ಆ್ಯಂಡ್ ಇಟ್ಸ್ ಸಿ ಜಿ ಎಸ್ ಯೂನಿಟ್ ಆ್ಯಂಡ್ ಇಟ್ಸ್ ಸಿ ಜಿ ಎಸ್ ಯೂನಿಟ್ ಈಸ್ ಡೈನ್, ಡೈನ್ ಅಂತ ಒಂದು ಡಿ ವೈ ಎಲ್ಲಿ ಡೈನ್. ಸೊ ಈಗ ಫೈಂಡ್ ದ ರಿಲೇಷನ್, ರಿಲೇಷನ್ ಬಿಟ್ವೀನ್ the unit Newton and the unit dyne anta prashne andre eshtu dyne 1 newton ge samavagutte anta helbeku ide tara barkoltini let 1 newton is equal to n dyne anta barku ide tara ಇಲ್ಲಿ ಅಪ್ಲೈ ಡೈಮೆನ್ಷನ್ಸ್ ಫಾರ್ ಎನರ್ಜಿ ಅಂತಿದೆ, ಇಲ್ಲಿ ಫೋರ್ಸ್, ಅದಕ್ಕೆ ನಾನು ಅಪ್ಲೈ ಡೈಮೆನ್ಷನ್ಸ್ ಫಾರ್ ಫೋರ್ಸ್ ಆನ್ ಬೋತ್ ಸೈಡ್ಸ್ ಅಂತ ಬರೀತೀನಿ. ಫೋರ್ಸ್ಗೆ ಮಾಸ್ ಇಂಟು ಆಕ್ಸಿಲರೇಷನ್, ಮಾಸ್ ಅಂದರೆ ಒನ್ ಇನ್ ಮಾಸ್ ಆಗುತ್ತೆ, ಆಕ್ಸಿಲರೇಷನ್ ಅಂದರೆ ಒನ್ ಇನ್ ಲೆಂತ್ ಮೈನಸ್ ಫೋರ್ ಇಂಟೆ. ಇದು ಎಸ್ ಐ ಸಿಸ್ಟಮ್ ಈಸ್ ಈಕ್ವಲ್ ಟು ಎನ್ ಇಂಟು ಒನ್ ಇನ್ ಮಾಸ್ ಒನ್ ಇನ್ ಲೆಂತ್ ಮೈನಸ್ ಫೋರ್ ಇನ್ ಟೈಮ್. ಸಿ ಜಿ ಎಸ್ ಸಿಸ್ಟಮ್ ಅಲ್ಲ ಇದೇ ಥರ ಬರ್ಬೋದು. ಈಗ ನಾನೇನು ಮಾಡಬೇಕು, ಎಡಭಾಗದಲ್ಲಿ ಎಸ್ ಐ ಸಿಸ್ಟಮ್ ಇರೋದನ್ನು ಸಿ ಜಿ ಎಸ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡಬೇಕು. ಸೊ ನಮಗೆ ಗೊತ್ತಿರೋ ಹಾಗೆ 1000 kg, 1000 gram 1 kg ಆಗುತ್ತೆ. 1000 gram is 1 kg, therefore I am converting this into gram by multiplying by 1000. So length 10^2 L1, so -2. ಈಗ ಸಿ ಜಿ ಎಸ್ ಸಿಸ್ಟಮ್ ಆಗುತ್ತೆ ಇಸ್ ಈಕ್ವಲ್ ಟು ಎನ್ ಇಂಟು, ಇದು ಆರ್ ಎಚ್ ಎಸ್ ಹಾಗೇ ಬರೆಯೋದು, ಅದು ಸಿ ಜಿ ಎಸ್ ಸಿಸ್ಟಮ್ ಅಲ್ಲೇ ಇದೆ. ಇದನ್ನು ಕಿಲೋಗ್ರಾಮಿಂದ ಗ್ರಾಮಿಗೆ ಕನ್ವರ್ಟ್ ಮಾಡಿದ್ದೀವಿ, ಮೀಟರ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಿದ್ದೀವಿ. ಈಗ ನಾನು 10^ ಬೇಸಿಸ್ ಏನಾದ್ರು ಪವರ್ಸ್ ಆ್ಯಡ್ ಮಾಡ್ತೀನಿ, 10^5 ಆಗುತ್ತೆ. 1 in mass 1 in length -2 in time, ಇದು ಈಗ ಸಿ ಜಿ ಎಸ್ ಸಿಸ್ಟಮ್ ಕೊಟ್ಟೋಯ್ತು. ಸೊ ಎನ್ ಹಾಗೆ 1 in mass 1 in length -2 in time, ಇದು ಸಿ ಜಿ ಎಸ್ ಸಿಸ್ಟಮಲ್ಲಿ. ಎರಡೂ ಕಡೆ ಕಂಪೇರ್ ಮಾಡಿದ್ರೆ
टेन पवर्स कंपेर में नन एन जगह टेन पवर फाइव बरते एन विल बी टेन पवर फाइव सो एन बिकम्स टेन पवर फाइव and therefore 1 newton will be equal to 10 power 5 dyne hage neevu eradu bere bere managala naduve between two different systems of units you can establish the relationship provided you know the dimensions for the given physical quantities ಇದನ್ನು ಡಿರೈವ್ ಮಾಡಬೇಕಾದ್ರೆ ಗೊತ್ತಿರೋ ಫಿಸಿಕಲ್ ಕ್ವಾಂಟಿಟಿ ಅಥವಾ ಕೊಟ್ಟಿರೋ ಫಿಸಿಕಲ್ ಕ್ವಾಂಟಿಟಿಗೆ ನೀವು ಡೈಮೆನ್ಷನ್ಸ್ ಬರೆಯುವಂಥ ಶಕ್ತಿ ನಿಮಗಿರಬೇಕು ಡೈಮೆನ್ಷನ್ಸ್ ಬರೀಬೇಕಾದ್ರೆ ಅದರ ಡೆಫಿನೇಷನ್ನು ಅದರ ಮೆಷರ್ಮೆಂಟು ಯಾವ ಟರ್ಮ್ಸಲ್ಲಿ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು ಸೊ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಹೇಳಿದಂಗೆ ಕ್ಲಾರ್ಕ್ಸ್ ಟೇಬಲ್ ಅಂತ ಹೇಳಿ ಒಂದು ಕೋಷ್ಟಕ ಬರುತ್ತೆ ಒಂದು ಪುಸ್ತಕ ಬರುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಯು ಬೈ ಕ್ಲಾರ್ಕ್ಸ್ ಟೇಬಲ್ ಯು ವಿಲ್ ಗೆಟ್ ಡೈಮೆನ್ಷನ್ಸ್ ಫಾರ್ ಮೆನಿ ಆಫ್ ದ ಫಿಸಿಕಲ್ ಕ್ವಾಂಟಿಟೀಸ್ ದಟ್ ವಿ ಕಾಮನ್ಲಿ ಯೂಸ್ ನಾವು ಫಿಸಿಕ್ಸಲ್ಲಿ ಉಪಯೋಗಿಸುವಂಥ ಬಹುತೇಕ ಫಿಸಿಕಲ್ ಕ್ವಾಂಟಿಟೀಸ್ಗೆ ಡೈಮೆನ್ಷನ್ಸು ಅದರೊಳಗೆ ಕೊಟ್ಟಿರ್ತಾರೆ ಆ್ಯಂಡ್ ದೇರ್ಫೋರ್ ಯು ನೀಡ್ ಟು ಪ್ರಾಕ್ಟೀಸ್ ದಟ್ ಬಹರ್ ದಟ್ ಈಗ ನಾವು ಎರಡೂ ರೀತಿಯಾದಂಥ ಅಪ್ಲಿಕೇಶನ್ಗಳನ್ನು ನೋಡಿದ್ದೇವೆ Now there is another application, the third application. What is the third application? You can establish the relation between different physical quantities. Udaharanege, centripetal force anta ondu force. Ondu vastuvanna ondu circle alli continuous aagi move maadta irbeku antandre ಆ ಸರ್ಕ್ಯುಲರ್ ಪಾತ್ನ ಕೇಂದ್ರದಿಂದ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್ ದೇರ್ ನೀಡ್ ಟು ಬಿ ಎ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಅಂದರೆ ಆ ಸರ್ಕ್ಯುಲರ್ ಪಾತ್ನ ಕೇಂದ್ರದ ಕಡೆಗೆ ಸೆಂಟರ್ನ ಕಡೆಗೆ ಆ್ಯಕ್ಟ್ ಆಗುವಂಥ ಒಂದು ಕಂಟಿನ್ಯೂಸ್ ಫೋರ್ಸ್ ಬೇಕು ಒಂದು ದಾರವನ್ನು ಒಂದು ಕಲ್ಲಿಗೆ ಕಟ್ಟಿ ಆ ಕಲ್ಲನ್ನು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಅಂತಂದರೆ ದಾರದ ಇನ್ನೊಂದು ತುದಿ ಹಿಡ್ಕೊಂಡು ನೀವು ಫೋರ್ಸ್ ಹಾಕ್ತಾನೇ ಇರಬೇಕು ಈ ಥರದ ಫೋರ್ಸಿಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೆಸರು ಈ ಸೆಂಟ್ರಿಪಿಟಲ್ ಫೋರ್ಸಿಗೆ ಒಂದು ಫಾರ್ಮುಲಾ ನಿಮಗೆ ಹೈಸ್ಕೂಲ್ನಲ್ಲಿ ಗೊತ್ತಿರುತ್ತೆ ಎಂ ವಿ ಸ್ಕ್ವೇರ್ ಬೈ ಆರ್ ಆದರೆ ಹೈಸ್ಕೂಲಲ್ಲಿ ಇದು ಹೇಗೆ ಬಂತು ಅಂತ ಹೇಳ್ಕೊಟ್ಟಿಲ್ಲ ಎಂ ವಿ ಸ್ಕ್ವೇರ್ ಬೈ ಆರ್ ಹೇಗೆ ಬಂತು ಅಂತ ಹೇಳ್ಕೊಟ್ಟಿಲ್ಲ ಸೊ ಡೈಮೆನ್ಷನಲ್ ಫಾರ್ಮುಲೆ ಫಾರ್ ಡೈಮೆನ್ಷನಲ್ ಫಾರ್ಮುಲೆ ಉಪಯೋಗಿಸಿ ಯು ಕ್ಯಾನ್ ಫೈಂಡ್ ದ ರಿಲೇಷನ್ ಸೆಂಟ್ರಿಪಿಟಲ್ ಫೋರ್ಸ್ ಈಸ್ ಎಂ ವಿ ಸ್ಕ್ವೇರ್ ಬೈ ಆರ್ ಅದೇ ಥರ ಫ್ಲೂಯಿಡ್ ಪ್ರೆಷರ್ ಫ್ಲೂಯಿಡ್ ಪ್ರೆಷರ್ ಈಸ್ ಗಿವನ್ ಬೈ ರೋ ಜಿ ಹೆಚ್ ರೋ ಅಂದರೆ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಫ್ಲೂಯಿಡ್ನ ಸಾಂದ್ರತೆ ಜಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಹೆಚ್ ಈಸ್ ದ ಡೆಪ್ತ್ at which you are finding the pressure. So, ಒತ್ತಡಕ್ಕೆ formula rho g h. Potential energy, gravitational potential energyಗೆ formula m g h. ಯಾವುದೋ ಒಂದು ಆಲ್ಟಿಟ್ಯೂಡಲ್ಲಿ ಒಂದು ವಸ್ತು ಇದೆ ಅಂದರೆ ಅದಕ್ಕೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಪ್ರಚ್ಛನ್ನ ಶಕ್ತಿ ಗುರುತ್ವಾಕರ್ಷಣ ಪ್ರಚ್ಛನ್ನ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಫಾರ್ಮುಲಾ ಎಂ ಜಿ ಎಚ್ ಎಂ ಸ್ಟ್ಯಾಂಡ್ಸ್ ಫಾರ್ ಮಾಸ್ ಆಫ್ ದ ಬಾಡಿ ಜಿ ಸ್ಟ್ಯಾಂಡ್ಸ್ ಫಾರ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಹೆಚ್ ಸ್ಟ್ಯಾಂಡ್ಸ್ ಫಾರ್ ದ ಆಲ್ಟಿಟ್ಯೂಡ್ ಅಟ್ ವಿಚ್ ಯು ಹ್ಯಾವ್ ಲಿಫ್ಟೆಡ್ ದ ಬಾಡಿ ಬಾಡಿಯನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದೀರಾ ಅನ್ನುವುದು ಹೆಚ್ ಆ ಫಾರ್ಮುಲಾ ಹೇಗೆ ಬಂತು ಅನ್ನೋದನ್ನು ನೀವು ಯು ಕ್ಯಾನ್ ಡಿರೈವ್ ಯು ಕ್ಯಾನ್ ಎಸ್ಟಾಬ್ಲಿಷ್ ದ ರಿಲೇಷನ್ ಇಫ್ ಯು ನೋ ಡೈಮೆನ್ಷನಲ್ ಫಾರ್ಮ್ ಇದು ಮೂರನೇ ಒಂದು ಅಪ್ಲಿಕೇಶನ್ ಸೊ ಆದರೆ ಈ ಡಿರೈವೇಷನ್ ಮಾಡಬೇಕಾದ್ರೆ ನಿಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿ ಇನ್ನು ಬೇರೆ ಯಾವ್ಯಾವ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವ ಸಾಮಾನ್ಯ ಜ್ಞಾನ ನಿಮಗಿರಬೇಕು ಹಾಗಿದ್ದಾಗ ಮಾತ್ರ ನಾವಿದನ್ನು
ಡಿರೈವ್ ಮಾಡ್ತಾರೆ. ಸೊ ಆದ್ದರಿಂದ ಮುಂದಿನ ವಿಡಿಯೋದಲ್ಲಿ ನಾವು ಥರ್ಡ್ ಅಪ್ಲಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ.